ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ರಮೇಶ್ ಜಾರಕಿಹೊಳಿ ವಿರುದ್ಧ ವಂಚನೆ ಆರೋಪ ಕೇಳಿ ಬರ್ತಾ ಇದೆ। ಈಗಾಗಲೇ ಇವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ। ಸರಿ ಸುಮಾರು 439.7 ಕೋಟಿ ಸಾಲ ಮರುಪಾವತಿಸದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ। ರಮೇಶ್ ಜಾರಕಿಹೊಳಿ ವಿರುದ್ಧ 420 ಕೇಸ್ ದಾಖಲು ಮಾಡಲಾಗಿದೆ। ಚಾಮರಾಜಪೇಟೆಯ ಅಪೆಕ್ಸ್ ಬ್ಯಾಂಕ್ ನಿಂದ ಸಾಲ ಪಡೆಕೊಂಡಿದ್ರು ಇವರು। 2013 ರಿಂದ 2017 ರ ವರೆಗೆ 232.88 ಕೋಟಿ ಸಾಲ ಪಡೆಕೊಂಡಿದ್ದಾರೆ। ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಸಾಲ ಪಡೆಕೊಂಡಿದ್ದಾರೆ। ಈಗ ಅದು ಅಂದ್ರೆ 2023 ಕ್ಕೆ ಲಾಸ್ಟ್ ವರ್ಷಕ್ಕೆ ಒಟ್ಟು 439.7 ಕೋಟಿ ಸಾಲದ ಮೊತ್ತ ಬಾಕಿ ಉಳ್ಕೊಂಡಿದೆ। ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವ ಶುಗರ್ ಫ್ಯಾಕ್ಟರಿ, ಈ ಶುಗರ್ ಫ್ಯಾಕ್ಟರಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆಕೊಂಡು ಮರುಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ। ಈಗ 420 ಕೇಸ್ ಕೂಡ ದಾಖಲಾಗಿರುವಂತದ್ದು। ಸಾಲ ಮರುಪಾವತಿಸದೆ ಆಡಳಿತ ಮಂಡಳಿ ಬದಲು ಎಲ್ಲಾ ಹುದ್ದೆಗಳಿಂದ ಹೊರಬಂದಿದ್ದಾರಂತೆ ಸಾಹುಕಾರ್। ಬ್ಯಾಂಕ್ ಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿರುವಂತದ್ದು। ಈಗ 420 ಕೇಸ್ ಕೂಡ ದಾಖಲಾಗಿದೆ। ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಎಂಬುವರಿಂದ ವಿವಿಪುರಂ ಠಾಣೆಗೆ ದೂರು ದಾಖಲಾಗಿದೆ। ಅಪೆಕ್ಸ್ ಬ್ಯಾಂಕ್ ನಿಂದ ಸಾಲ ಪಡೆಕೊಂಡಿದ್ದಾರೆ। ಇಲ್ಲಿಯವರೆಗೂ 439.7 ಕೋಟಿ ಸಾಲ ಆಗಿದೆ। ಆ ಸಾಲವನ್ನ ಹಿಂದಿರುಗಿಸಿಲ್ಲ, ಈ ಒಂದು ಸಾಲ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಆರೋಪದ ಮೇಲೆ ಈಗ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಅವರೇನಾದರೂ ಇಷ್ಟು ಹಣವನ್ನ ಮರುಪಾವತಿ ಮಾಡಿಲ್ಲ ಅಂತಂದ್ರೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ। ಈಗಾಗಲೇ ಬ್ಯಾಂಕ್ ಮ್ಯಾನೇಜರ್ ವಿವಿಪುರಂ ಠಾಣೆಗೆ ತೆರಳಿ ಎಫ್ಐಆರ್ ದಾಖಲು ಮಾಡಿದ್ದಾರೆ। ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತ ರಾಜಣ್ಣ ಅನ್ನುವರಿಂದ ಎಫ್ಐಆರ್ ದಾಖಲಾಗಿರುವಂತದ್ದು। ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿರುವಂತದ್ದು। ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ರೀತಿಯಾಗಿ ಬ್ಯಾಂಕ್ ಅಲ್ಲಿ ಹಣ ಪಡ್ಕೊಂಡು ಮರುಪಾವತಿ ಮಾಡದೆ ಹಿಂಗೆ ಇದ್ಬಿಟ್ರೆ ಹೆಂಗೆ? ನಾವು ಗಮನಿಸಿದೀವಿ, ರೈತರು ಏನಾದರೂ ಒಂದು ಸ್ವಲ್ಪ ಸಾಲ ಮರುಪಾವತಿ ಮಾಡಿಲ್ಲ ಅಂತಂದ್ರೆ ಮನೆಗೆ ಬಂದ್ಬಿಡ್ತಾರೆ ನೋಟಿಸ್ ಹಿಡ್ಕೊಂಡ್ಬಿಟ್ಟು। ಇನ್ನಿಂಥ ರಾಜಕಾರಣಿಗಳು ಈ ರೀತಿಯಾಗಿ ಮರುಪಾವತಿ ಮಾಡಿಲ್ಲ ಅಂತಂದ್ರೆ ಇನ್ನು ಇವ್ರಿಗೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ನೋಡೋಣ। 420 ಕೇಸ್ ಹಾಕಿದ್ದಾರೆ, ಬಂಧನ ಮಾಡ್ತಾರಾ ಅಥವಾ ಸಬೂಬು ಕೊಟ್ಟು ಸುಮ್ಮನೆ ಬಿಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ। ಸದ್ಯಕ್ಕಂತೂ ಶುಗರ್ ಫ್ಯಾಕ್ಟರಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದಾರೆ, ಆ ಸಾಲ ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿದೆ। ಹಾಗಾಗಿ ಇವರ ವಿರುದ್ಧ 420 ಕೇಸ್ ದಾಖಲಾಗಿರುವಂಥದ್ದು। ಇನ್ನು 2013 ರಿಂದ 2017 ರವರೆಗೆ 232.88 ಕೋಟಿ ಸಾಲ ಪಡ್ಕೊಂಡಿದ್ರು। ಸೌಭಾಗ್ಯ ಲಕ್ಷ್ಮಿ ಸುಗರ್ಸ್ ಕಾರ್ಖಾನೆಗೆ ಸಾಲ ಪಡ್ಕೊಂಡಿದ್ರು, ಸಾಲ ತೀರಿಸದೆ ಆಡಳಿತ ಮಂಡಳಿ ಬದಲಿಸುವಂತಿಲ್ಲ, ಸಾಲ ತೀರಿಸಬೇಕು, ಅದಾದಮೇಲೆ ಆಡಳಿತ ಮಂಡಳಿ ಬದಲಿಸಬೇಕು। ಅಧ್ಯಕ್ಷ ಮತ್ತು ನಿರ್ದೇಶಕರಾಗಿರೋ ರಮೇಶ್ ಜಾರಕಿಹೊಳಿ ಈಗ ಬದಲಾಗಿದ್ದಾರೆ। ಆಡಳಿತ ಮಂಡಳಿ ಹುದ್ದೆ ತ್ಯಜಿಸಿರುವಂಥ ರಮೇಶ್ ಜಾರಕಿಹೊಳಿ ಆ ಹುದ್ದೆಯಲ್ಲಿ ಅವರಿಲ್ಲ, ಸಾಲ ಇದೆ, ಹಾಗೆಲ್ಲ ಅವರು ಬದಲಾಗೋ ಹಾಗಿಲ್ಲ ಅನ್ನುವಂಥ ವಿಚಾರ ಇದೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ। ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಮಾಜಿ ಸಚಿವರ ವಿರುದ್ಧ 420 ಕೇಸ್ ದಾಖಲಾಗಿದೆ, ಇಷ್ಟು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ಏನರ್ಥ? ಸೊ ಎಷ್ಟು ಸಾಲ ಇಸ್ಕೊಂಡ್ರು, ಏನಾಗಿತ್ತು, ಏನೆಲ್ಲ ಆಯ್ತು ಅಂತ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಚೇತನ್, ಗೋಕಾಕ್ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಈ ಹಿಂದೆ ಅಂದರೆ 2013 ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಸಾಲವನ್ನು ಮಾಡಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ, ಜೊತೆಗೆ ಇನ್ನೂ ಕೂಡ ಕೆಲವು ಮುಖಂಡರುಗಳು ಹಾಗೂ ಕೆಲವು ಎಂಪ್ಲಾಯೀಸ್ಗಳು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೆಲವರು ವ್ಯವಸ್ಥಾಪಕರುಗಳು ನಿರ್ದೇಶಕರು ಕೂಡ ಇವ್ರ ಜೊತೆಗೆ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. 2013 ಸುಮಾರು 232.80 ಕೋಟಿ ಅಷ್ಟು ಸಾಲ ಮಾಡಿದ್ದಾರೆ, ಜೊತೆಗೆ ಮಂತ್ಲಿ ಕೂಡ EMIಗಳನ್ನು ಏನೊಂದು ಹಿಂತಿರುಗಿಸಬೇಕು ಅದು ಯಾವುದು ಕೂಡ ಮಾಡಲಿಲ್ಲ. ಹಲವು ಬಾರಿ ಬ್ಯಾಂಕ್ ಕಡೆಯಿಂದ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು, ಒಬ್ಬರು ಶಾಸಕರಿಗೆ ಯಾವ ರೀತಿ ಎಲ್ಲ ಒಂದು ನಡೆದುಕೊಳ್ಬೇಕು ನೋಟಿಸ್ ನೀಡುವ ಮುಖಾಂತರ ಒಂದು ವಿಚಾರಣೆಗೆ ಹಾಜರಾಗುವಂಥದ್ದು ಅಥವಾ ರಿಪ್ಲೈಗೋಸ್ಕರ ಇವರು ಕಾಯ್ತಾ ಇರ್ತಕ್ಕಂಥದ್ದು, ಬ್ಯಾಂಕಿನ ವ್ಯವಸ್ಥಾಪಕರು ಕಾಯ್ತಾ ಇರ್ತಕ್ಕಂಥ ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ಇವತ್ತು ನಾಳೆ ಅಂತೇಳಿ ಸುಮಾರು ವರ್ಷಗಳು ಕಳೆದೋಗಿರ್ತಕ್ಕಂಥದ್ದು. 2023 ರವರೆಗೆ ಅಂದರೆ ಒಟ್ಟು ಸುಮಾರು 439.7 ಕೋಟಿ ಅಷ್ಟು ಸಾಲ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 1 ಕೋಟಿ 2 ಕೋಟಿ ಅಲ್ಲ, 439 ಕೋಟಿ, ನಿಜಕ್ಕೂ ಕೂಡ ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ಹೊರೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೋಆಪರೇಟಿವ್ ಸೊಸೈಟಿ ಆಗಿರೋದ್ರಿಂದ ಅವರು ಕೂಡ ಸರ್ಕಾರಕ್ಕೆ ಒಂದು ಆದಾಯ
ದಾಖಲೆಗಳನ್ನು ತೋರಿಸಬೇಕು ಅಂತ ಹೇಳಿ ಒಂದು ಶಾಸಕರ ಜೊತೆಗೆ ಹೋಗಿ ಮಾತುಕತೆಗೆ ನಡೆಸ್ತಾರೆ ಅವರು ಇವತ್ತು ನಾಳೆ ಅಂತ ಹೇಳ್ತಾರೆ ಇದರ ಹಿನ್ನೆಲೆಯಲ್ಲಿ ಅವರು ಯಾವಾಗ ಸಾಲವನ್ನು ತೀರಿಸದೆ ಒಂದು ಹಿಂದೇಟನ್ನು ಹಾಕ್ತಾ ಹೋಗ್ತಾರೆ ಸದ್ಯಕ್ಕೆ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಬ್ಯಾಂಕಿನ ಒಂದು ಕೋಆಪರೇಟಿವ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಒಂದು ದೂರನ್ನು ದಾಖಲಿಸ್ತಾರೆ ಎಫ್ಐಆರ್ ಆಗಿರ್ತಕ್ಕಂಥದ್ದು 420 ಅಡಿಯಲ್ಲಿ ಅಂದರೆ ಚೀಟಿಂಗ್ ಕೇಸ್ ಸಂಬಂಧಪಟ್ಟ ಅಡಿಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಿಸ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ನಿನ್ನೆ ಏನೊಂದು ಎರಡು ದಿನಗಳ ಹಿಂದೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಇನ್ನು ನಾಳೆ ನಾಡಿದ್ದು ಅಂದರೆ ಸೋಮವಾರ ಅಥವಾ ಮಂಗಳವಾರ ರಮೇಶ್ ಜಾರಕಿಹೊಳಿ ಅವರಿಗೆ ವಿಚಾರಣೆಗೆ ಹಾಜರಾಗೋಕ್ಕೂ ಕೂಡ ನೋಟಿಸನ್ನು ನೀಡಿರ್ತಕ್ಕಂಥದ್ದು ವಿವಿಪುರಂ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಪೊಲೀಸ್ ಅಧಿಕಾರಿಗಳು ಮುಂದುವರಿಸ್ತಾ ಇದ್ದಾರೆ ಚೇತನ್. ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯ ರಾಜಕಾರಣದ ಮೆಗಾ ಬ್ರೇಕಿಂಗ್ ಇದು ಇನ್ನೆಲ್ಲೂ ಇರದ ಪೊಲಿಟಿಕಲ್ ಸ್ಕೂಪ್ ಕಮಲ ದಳ ಮೈತ್ರಿಯಲ್ಲಿ ಬಿಗ್ ಟ್ವಿಸ್ಟ್ ಇದು ನ್ಯೂಸ್ ಏಟಿನ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ರಾಜ್ಯ ರಾಜಕಾರಣದ ಮೆಗಾ ಬ್ರೇಕಿಂಗ್ ಸುದ್ದಿ ಇದು ಇದು ಇನ್ನೆಲ್ಲೂ ಇರದ ಪೊಲಿಟಿಕಲ್ ಸ್ಕೂಪ್ ಕಮಲ ದಳ ಮೈತ್ರಿ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸರ್ ರಾಜ್ಯ ರಾಜಕಾರಣದ ಮೆಗಾ ಬ್ರೇಕಿಂಗ್ ಸುದ್ದಿ ಇದು ಇದು ಇನ್ನೆಲ್ಲೂ ಇರದಂತಹ ಪೊಲಿಟಿಕಲ್ ಸ್ಕೂಪ್ ಬಹಳಷ್ಟು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಕಮಲ ದಳ ಮೈತ್ರಿ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ಕುಟುಂಬದಲ್ಲಿ ಹೊಸ ರಾಜಕೀಯ ಮನ್ವಂತರ ಆಗ್ತಾ ಇದೆ. ಎಚ್ ಡಿ ದೇವೇಗೌಡರ ಕುಟುಂಬದ ಮತ್ತೊಬ್ಬರು ಕಣಕ್ಕೆ. ನ್ಯೂಸ್ ಏಟಿನಲ್ಲಿ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗೌಡರ ಕುಟುಂಬದಿಂದ ಹೊಸ ಪೊಲಿಟಿಕಲ್ ಬ್ರೇಕಿಂಗ್ ಹೊರಬರ್ತಾ ಇದೆ. ಸಜ್ಜನ ವ್ಯಕ್ತಿಯೊಬ್ಬರು ರಾಜಕೀಯ ಅಖಾಡಕ್ಕೆ ಇಳಿಯುವಂತಹ ಸುದ್ದಿ ಇದು. ಮಾಜಿ ಪ್ರಧಾನಿ ದೇವೇಗೌಡರ ಇಡೀ ಕುಟುಂಬದ ಪ್ರೀತಿ ಪಾತ್ರ ವ್ಯಕ್ತಿ ಅವರು. ಇದು ಇನ್ನೆಲ್ಲೂ ಸಿಗದಂತಹ ಪೊಲಿಟಿಕಲ್ ಸ್ಕೂಪ್ ಇದು. ಕಮಲ ದಳ ಮೈತ್ರಿ ರಾಜಕೀಯದಲ್ಲಿ ಬಿಗ್ ಟ್ವೀಟ್ ಸಿಗ್ತಾ ಇದೆ. ಅದು ಕೂಡ ಗೌಡರ ಕುಟುಂಬದಿಂದ ಹೊಸ ಪೊಲಿಟಿಕಲ್ ಬ್ರೇಕಿಂಗ್ ಹೊರಬೀಳ್ತಾ ಇದೆ. ಇನ್ನು ಗೌಡರ ಕುಟುಂಬದಿಂದ ಹೊಸ ಪೊಲಿಟಿಕಲ್ ಬ್ರೇಕಿಂಗ್ ಹೊರಬೀಳ್ತಾ ಇದೆ. ಸಜ್ಜನ ವ್ಯಕ್ತಿಯೊಬ್ಬರು ರಾಜಕೀಯ ಅಖಾಡಕ್ಕೆ ಇಳಿಯುವ ಸುದ್ದಿ ಇದು. ಮಾಜಿ ಪ್ರಧಾನಿ ದೇವೇಗೌಡರ ಇಡೀ ಕುಟುಂಬದ ಪ್ರೀತಿ ಪಾತ್ರ ವ್ಯಕ್ತಿಯವರು. ಹಾಗಾದ್ರೆ ಯಾರವರು? ಈ ಸುದ್ದಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ನೋಡಿ. ಇಡೀ ರಾಜ್ಯ ದೇಶ ವಿದೇಶಕ್ಕೂ ಇವರ ಸಾಧನೆ ಪಸರಿಸಿದೆ. ಅನಿವಾರ್ಯ ಬಿದ್ರೆ ಗೌಡರ ಕುಟುಂಬ ರೂಪುರೇಷೆ ಬದಲು. ಇವರನ್ನ ರಾಜಕೀಯ ಅಖಾಡಕ್ಕೆ ಇಳಿಸಲು ಒಪ್ಪಿದ್ದಾರಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಎಚ್ ಡಿ ರೇವಣ್ಣ ಕುಟುಂಬ ಎಸ್ ಅನ್ನೋದೊಂದೇ ಬಾಕಿ, ಅವರು ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಇದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಪ್ರಖ್ಯಾತ ಹೃದ್ರೋಗ ತಜ್ಞರನ್ನ ಅಖಾಡಕ್ಕೆ ಇಳಿಸುವಂತಹ ಪ್ಲಾನ್ ನಡೀತಾ ಇದೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಡೀ ರಾಜ್ಯ ದೇಶ ವಿದೇಶಕ್ಕೂ ಇವರ ಸಾಧನೆ ಪಸರಿಸಿದೆ. ಅನಿವಾರ್ಯ ಬಿದ್ರೆ ಗೌಡರ ಕುಟುಂಬದ ರೂಪುರೇಷೆ ಬದಲಾಗುತ್ತೆ. ಇವರನ್ನ ರಾಜಕೀಯ ಅಖಾಡಕ್ಕೆ ಇಳಿಸಲು ಒಪ್ಪಿದ್ದಾರಂತೆ ಈಗಾಗಲೇ ಎಚ್ ಡಿ ಡಿ. ಅವರು ಬೇರೆ ಯಾರು ಅಲ್ಲ. ಇನ್ನು ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಕುಟುಂಬ ಎಸ್ ಅನ್ನೋದೊಂದೇ ಬಾಕಿ ಉಳ್ಕೊಂಡಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿತಾರೆ ಅನ್ನುವಂತಹ ಸುದ್ದಿ ಹೊರಬೀಳ್ತಾ ಇದೆ. ಪ್ರಖ್ಯಾತ ಹೃದ್ರೋಗ ತಜ್ಞರಿವರು. ಇವರನ್ನ ಕಣಕ್ಕೆ ಇಳಿಸುವಂತಹ ಪ್ಲಾನ್ ನಡೀತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬದಲಿಗೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಚಿಂತನೆ ಮಾಡ್ತಾ ಇದೆ ಜೆಡಿಎಸ್. ರೇವಣ್ಣ ಕುಟುಂಬ ಒಪ್ಪಿದ್ರೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಬೇಕು, ಅವರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಚಿಂತನೆ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈಗ
ರೇವಣ್ಣ ಅವರ ಕುಟುಂಬ ಓಕೆ ಅನ್ಬೇಕಾಗುತ್ತೆ ಇದಕ್ಕೆ ಯಾಕಂತಂದ್ರೆ ಈಗಾಗಲೇ ರೇವಣ್ಣ ಅವರ ಕುಟುಂಬ ಹಾಸನದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಈಗ ಅವರ ಕುಟುಂಬದಲ್ಲಿ ಮುಂಚೂಣಿ ಇಲ್ಲಿದೆ ಸೋ ಹಾಗಾಗಿ ಅವರ ಕುಟುಂಬಕ್ಕೋಸ್ಕರ ಈಗ ವೇಟ್ ಮಾಡ್ತಾ ಇರುವಂತದ್ದು ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದನ್ ಪಟೇಲ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಚಿದನ್ ಪಟೇಲ್ ಈಗ ಹೊಸ ವಿಚಾರ ಹೊರಬಿದ್ದಿರುವಂತದ್ದು ಇದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಕೂಡ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಚಿಂತನೆ ನಡೆಯತಾ ಇದೆ ಮತ್ತೊಂದು ಕಡೆ ಇಲ್ಲಿ ಯಕ್ಷ ಪ್ರಶ್ನೆ ಇರೋದು ಇಲ್ಲಿ ರೇವಣ್ಣ ಅವರು ಒಪ್ಪಿಕೊಳ್ಳುತ್ತಾರೆ ಹೇಗೆ ಅಂತ ಚೇತನ್ ಡಾಕ್ಟರ್ ಮಂಜುನಾಥ್ ಪ್ರಖ್ಯಾತ ಅಂತಾರಾಷ್ಟ್ರೀಯ ಹೃದ್ರೋಗ ತಜ್ಞರು ಕೂಡ ಹೌದು ಸಜ್ಜನ ಮತ್ತು ಸರಳ ವ್ಯಕ್ತಿತ್ವದವರು ಕೂಡ ಹೌದು 2024 ರ ಲೋಕಸಭೆ ಚುನಾವಣೆ ಜೆಡಿಎಸ್ ಪಾಲಿಗೆ ಅಳಿವು ಉಳಿವಿನ ಚುನಾವಣೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಪಕ್ಷದ ಅನಿವಾರ್ಯತೆ ಮತ್ತು ಉಳಿವಿಗಾಗಿ ಎನ್ಡಿಎ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರುವಂತದ್ದು ಗೊತ್ತೇನಲ್ಲ ಈ ಮಾತನ್ನ ಸ್ವತಃ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಹೇಳಿರುವಂತದ್ದು ಆದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ ರವರು ಅಂದ್ರೆ ಎಚ್ ಡಿ ರೇವಣ್ ಅವರ ಪುತ್ರ ಪ್ರಜ್ವಲ್ ರೇವಣ್ ಅವರ ವಿರುದ್ಧ ಹಲೆ ಇರುವಂತದ್ದು ಅನ್ನೋ ಮಾತು ಕೂಡ ಕೇಳಿ ಬಂದಿರುವಂತದ್ದು ಪ್ರಮುಖವಾಗಿ ಅಲ್ಲಿರ್ತಕ್ಕಂತಹ ಜೆಡಿಎಸ್ ನ ಹಿರಿಯ ನಾಯಕರುಗಳು ಪ್ರಜ್ವಲ್ ರೇವಣ್ ಅವರ ಮರುಸ್ಪರ್ಧೆಗೆ ಕೆಲವೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಮತ್ತೊಂದು ಕಡೆ ಬಹಿರಂಗವಾಗಿ ಹಾಸನದ ಮಾಜಿ ಶಾಸಕರಾಗಿರ್ತಕ್ಕಂತ ಹಾಗೂ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ಪ್ರೀತಮ್ ಗೌಡರವರು ಕೂಡ ಪ್ರಜ್ವಲ್ ರೇವಣ್ ಅವರ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಮತ್ತು ಬಹುತೇಕ ಕೆಲವೊಂದ್ ಕಡೆ ಆಡಳಿತ ವಿರೋಧಿ ಅಲೆ ಇದೆ ಎಂಬ ಮಾತು ಕೂಡ ಕೇಳಿ ಬಂತಿರುವಂತದ್ದು ಈಗಾಗಲೇ ಹಲವಾರು ಸರ್ವೆಗಳಲ್ಲೂ ಕೂಡ ಎಲ್ಲೊಂದ್ ಕಡೆ ಪ್ರಜ್ವಲ್ ರೇವಣ್ ಅವರಿಗೆ ಒಂದಷ್ಟು ಹಿನ್ನಡೆ ಆಗಿರುವಂತದ್ದು ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಹಾಕ್ಬೇಕಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಎ ಟಿ ರಾಮಸ್ವಾಮಿ ಅವ್ರನ್ನ ಕರೆತಂದು ಚುನಾವಣೆಗೆ ನಿಲ್ಲಿಸುವಂತ ಒಂದು ಚರ್ಚೆ ಆಗ್ತಿರುವಂತದ್ದು ಇದರ ಬೆನ್ನಲ್ಲೇ ದಿವಂಗತ ಪುಟ್ಸ್ವಾಮಿ ಗೌಡರು ಅಂದ್ರೆ ಮಾಜಿ ಸಂಸದರಾಗಿರ್ತಕ್ಕಂತ ದಿವಂಗತ ಪುಟ್ಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ರವರನ್ನು ಕೂಡ ಕಣಕ್ಕಿಳಿಸುವಂತದ್ದು ಹಾಗಾಗಿ ಪ್ರಜ್ವಲ್ ರವರ ವಿರುದ್ಧ ಸಮರ್ಥ ಮತ್ತು ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ರೂಪುರೇಷೆಯನ್ನು ಮಾಡ್ತಿರುವಂತದ್ದು ಹಾಗಾಗಿ ಜೆಡಿಎಸ್ ಭದ್ರಕೋಟೆಯಲ್ಲಿ ಒಂದು ವೇಳೆ ಸೋತ್ರೆ ಅದು ಜೆಡಿಎಸ್ ನ ಇಮೇಜ್ಗೆ ಡ್ಯಾಮೇಜ್ ಅಷ್ಟೇ ಅಲ್ಲ ಜೆಡಿಎಸ್ ನ ಉಳಿವಿನ ಪ್ರಶ್ನೆ ಕೂಡ ಎದುರಾಗುವಂತದ್ದು ಹಾಗಾಗಿ ಪ್ರಜ್ವಲ್ ರೇವಣ್ ಪ್ರದೇಶಗಳಿಗೆ ಪ್ರಬಲ ಅಭ್ಯರ್ಥಿಯನ್ನ ಹಾಕ್ಬೇಕು ಸಜ್ಜನ ವ್ಯಕ್ತಿಯನ್ನ ಹಾಕ್ಬೇಕು ಮತ್ತು ತಮ್ಮ ಕುಟುಂಬದವ್ರನ್ನ ಹಾಕ್ಬೇಕು ಎಂದು ನಿರ್ಧಾರ ಮಾಡಿರ್ತಕ್ಕಂತಹ ಮಾಜಿ ಪ್ರಧಾನಿ ಮತ್ತು ಅವರ ಕುಟುಂಬ ವರ್ಗದವರು ಸದ್ಯ ಹೃದ್ರೋಗ ಪ್ರಖ್ಯಾತ ಹೃದ್ರೋಗ ತಜ್ಞರಾಗಿರ್ತಕ್ಕಂತ ಮೂಲತಃ ಚನ್ನರಾಯಪಟ್ಟಣದವರು ಆಗಿರ್ತಕ್ಕಂತ ಈಗಾಗಲೇ ಅವರ ಸಹೋದರ ಎಚ್ ಸಿ ಬಾಲಕೃಷ್ಣರವರು ಶ್ರವಣಬೆಳಗೊಳದ ಶಾಸಕರು ಕೂಡ ಆಗಿರುವಂತದ್ದು ಅಲ್ಲದೆ ಈಗಾಗಲೇ ಎಲ್ಲಾ ಜನರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸಲಿಕ್ಕೆ ಈಗಾಗಲೇ ಗಂಭೀರ ಚಿಂತನೆಯನ್ನು ಮಾಡಿರುವಂತದ್ದು ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹಾಸನ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಚಿರಪರಿಚಿತ ಹೃದ್ರೋಗ ತಜ್ಞರು ಕೂಡ ಹೌದು ಅವರ ಬಗ್ಗೆ ಅವರದೇ ಆದ ಒಂದು ಇಮೇಜ್ ಇರ್ತಕ್ಕಂಥದ್ದು ಅವರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿಸೋದ್ರಿಂದ ಕಾಂಗ್ರೆಸ್ ಎಷ್ಟೇ ಪ್ರಬಲ ಮತ್ತು ಸಮರ್ಥ ಅಭ್ಯರ್ಥಿಯನ್ನು ಹಾಕಿದ್ರು ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದಷ್ಟು ಮಹಿಳಾ ಮತಗಳು ಮತ್ತು ಯುವಕ ಮತಗಳು ಜೊತೆಗೆ ಪ್ರಮುಖವಾಗಿ ವಿದ್ಯಾವಂತ ಮತದಾರರು ಜೊತೆಗೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳು ಮುಕ್ತ ಮನಸ್ಸಿನಿಂದ ಅವರಿಗೆ ಬೆಂಬಲ ಕೊಟ್ಟು ಚುನಾವಣೆ ಅಖಾಡಕ್ಕೆ ಇಳಿದಿದ್ದಾರೆ ಮತ್ತು ಅವರಿಗೆ ಪರವಾಗಿ ನಿಲ್ಲಿದ್ದಾರೆ ಮತ್ತು ಜೆಡಿಎಸ್ ನ ಎಲ್ಲ ಯಾರೆಲ್ಲ ಪ್ರಜ್ವಲ್ ರೇವಣ್ ಅವರನ್ನ ವಿರೋಧಿಸಿದ್ರು ಅವರೆಲ್ಲರೂ ಕೂಡ ಡಾಕ್ಟರ್ ಮಂಜುನಾಥ್ ಪರವಾಗಿ ಕೆಲಸವನ್ನು ಮಾಡಲಿದ್ರು ಹಾಗಾಗಿ ಗೆಲುವು ಸುಲಭ ಅನ್ನೋದು ಲೆಕ್ಕಾಚಾರ ಹಾಗಾಗಿ ಹಾಸನದಲ್ಲಿ ಭದ್ರಕೋಟೆಯನ್ನು ಉಳಿಸಿಕೊಂಡಂತಾಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ವರ್ಗದಲ್ಲಿ ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿರುವಂತದ್ದು ಆದ್ರೆ ಸದ್ಯ ಪ್ರಜ್ವಲ್ ರೇವಣ್ ಅವರಿಗೆ ಮುಂದಿನ ಹಾದಿ ಏನೆಂಬ ಪ್ರಶ್ನೆ ಎದುರಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನೇ ಕೂಡ ಅಲ್ಲಿ ಚುನಾವಣೆಗೆ ನಿಲ್ಲಿಸಬೇಕಂತೇಳಿ ಅಲ್ಲಿಯ ಸ್ಥಳೀಯ ಎಲ್ಲ ನಾಯಕರ ಒತ್ತಾಯ ಮತ್ತು ಒತ್ತಾಸೆ ಆಗಿತ್ತು ಆದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸದ್ಯ ರಾಜ್ಯಸಭಾ ಸದಸ್ಯರು ಇರುವಂತದ್ದು ಮತ್ತು ವಯಸ್ಸಿನ ಕಾರಣ ಮತ್ತು ಆರೋಗ್ಯ ದೃಷ್ಟಿಯಿಂದ ಅವರು ನಾನು ಸ್ಪರ್ಧೆ ಮಾಡಲ್ಲ ಪ್ರಜ್ವಲ್ ರೇವಣ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಸದ್ಯ ಪ್ರಜ್ವಲ್ ರೇವಣ್ ಅವರಿಗೆ ಕೆಲವೊಂದ್ ಕಡೆ ಕ್ಷೇತ್ರದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಇರ್ತಕ್ಕಂಥ ಹಾಗಾಗಿ ಇದಕ್ಕೆ ಸಮರ್ಥ ಅಭ್ಯರ್ಥಿ ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಅನ್ನೋದು ಲೆಕ್ಕಾಚಾರ ಯಾಕಂತೇಳಿದ್ರೆ ಚನ್ನರಾಯಪಟ್ಟಣ ಮತ್ತು ಶ್ರವಣಬೆಳಗೊಳ ಇಡೀ ಕ್ಷೇತ್ರ ಜನರು ನಮ್ಮೂರಿನ ಮಗ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಕೈ ಹಿಡಿತಾರೆ ಜೊತೆಗೆ ಹಾಸನ ಜನತೆ ಕೂಡ ಇವರು ಚಿರಪರಿಚಿತ ಆಗಿದ್ದರಿಂದ ಮತ್ತು ಸಜ್ಜನ ವ್ಯಕ್ತಿ ಆಗಿದ್ರಿಂದ ಮೂಲತಃ ವೈದ್ಯರು ಆಗಿದ್ದರಿಂದ ಮತ್ತು ಇಡೀ ಹಾಸನ ಜಿಲ್ಲೆಗೆ ಕೂಡ ಗೊತ್ತಿರುವಂತ ವ್ಯಕ್ತಿ ಆಗಿದ್ದರಿಂದ ಇವರನ್ನ ಎಲ್ಲರೂ ಕೂಡ ಕೈ ಹಿಡಿತಾರೆ ಹಾಗಾಗಿ ನಮಗೆ ಗೆಲುವು ಸುಲಭ ಅನ್ನೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಲೆಕ್ಕಾಚಾರ ಆದ್ರೆ ಈ ಎಲ್ಲ ವಿಚಾರ ಸಂಬಂಧಪಟ್ಟಿಗೆ ಪ್ರಜ್ವಲ್ ರೇವಣ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯೋದು ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು ಹಾಗಾದ್ರೆ ಎಚ್ ಡಿ ರೇವಣ್ ಅವರ ಕುಟುಂಬ ಕೂಡ ಒಪ್ಪಬೇಕಾಗಿದೆ ತಮ್ಮ ಮಗನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸಿ ಅಲ್ಲಿ ತಮ್ಮ
ಅಕ್ಕನ ಗಡ್ಡ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಎಚ್ ಡಿ ರೇವಣ್ಣ ಅವರ ಕುಟುಂಬ ಕೂಡ ಒಪ್ಪಿಗೆಯನ್ನು ಕೊಡಬೇಕಾಗಿದೆ. ಈಗಾಗಲೇ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಒಪ್ಪಿರುವಂತದ್ದು. ಕೊನೆಯದಾಗಿ ಎಲ್ಲೊಂದ್ ಕಡೆ ಎಚ್ ಡಿ ರೇವಣ್ಣ ಕುಟುಂಬದವರ ಅನುಮತಿಗಾಗಿ ಕಾಯ್ತಿದ್ದಾರೆ ಅಂತ ಹೇಳಲಾಗ್ತದೆ. ಅಲ್ಲದೆ ಹಾಸನದ ಅನೇಕ ನಾಯಕರುಗಳು, ಜೆಡಿಎಸ್ ನ ಅನೇಕ ನಾಯಕರುಗಳು, ಅದು ಅರಕಲಗೋಡಿನ ಶಾಸಕರಾಗಿರ್ತಕ್ಕಂಥ ಹೇಮಂಜು ಸೇರಿದಂತೆ ಅನೇಕ ನಾಯಕರುಗಳು ಕೂಡ ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅನ್ನೋ ಒಂದು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆ ಡಾಕ್ಟರ್ ಮಂಜುನಾಥ್ ರವರು ಚುನಾವಣಾ ಅಖಾಡಕ್ಕೆ ಇಳಿಯುವುದು ಬಹುತೇಕ ಖಚಿತ ಅನ್ನೋದು ಇದು ಜೆಡಿಎಸ್ ನ ಮೂಲಗಳ ಮಾಹಿತಿ ಆಗಿರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತಾದ್ರೆ ಡಾಕ್ಟರ್ ಮಂಜುನಾಥ್ ರವರು ತಮ್ಮ ಮುಂದಿನ ಹೆಜ್ಜೆಯನ್ನ ರಾಜಕೀಯ ಹೆಜ್ಜೆಯಾಗಿ ಇಡಲಿದ್ದಾರೆ ಅಂತ ಹೇಳಲಾಗ್ತದೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆ ಮುಖಾಂತರ ಒಂದ್ ಕಡೆ ಜೆಡಿಎಸ್ ನಿಂದ ಮತ್ತೊಂದು ಕುಟುಂಬದ ಮತ್ತೋರ ಹಿರಿಯ ಮತ್ತೋರ ಅಳಿಯ ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಚುನಾವಣೆ ಅಖಾಡಕ್ಕಿಳಿದಾರೆ. ಅವರ ಮೊದಲ ಪುತ್ರಿ ಅನಸೂಯರವರ ಪತಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಮೂಲತಃ ಹಾಸನ ಜಿಲ್ಲೆಯವರೇ ಆಗಿದ್ದರಿಂದ ಗೆಲುವು ಸುಲಭ, ಮತ್ತು ರಾಜಕೀಯ ಅಖಾಡಕ್ಕಿಳಿಯೋದ್ರಿಂದ ಕೆಲವೊಂದ್ ಕಡೆ ನಾನ್ ಕಾಂಟ್ರವರ್ಷಿಯಲ್ ವ್ಯಕ್ತಿ ಆಗಿದ್ದರಿಂದ ಕೆಲವೊಂದ್ ಕಡೆ ಇವರಿಂದ ಜೆಡಿಎಸ್ ಇಮೇಜ್ ಕೂಡ ಮತ್ತಷ್ಟು ಮೆರುಗು ಬರುತ್ತೆ ಅನ್ನೋದು ಲೆಕ್ಕಾಚಾರ. ಒಟ್ಟಾರೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಈಗಾಗಲೇ ಒಲವು ತೋರಿ ಬಂದಿರುವಂತದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಹ ಖುದ್ದು ಅವರಿಗೆ ಆಶೀರ್ವಾದವನ್ನು ಮಾಡಿರುವಂತದ್ದು. ಹಾಗಾಗಿ ಎಚ್ ಡಿ ರೇವಣ್ಣ ಅವರ ಕುಟುಂಬದಿಂದಲೂ ಕೂಡ ಅವರಿಗೆ ಗ್ರೀನ್ ಸಿಗ್ನಲ್ ಬೇಕಾಗಿದೆ. ಈಗಾಗಲೇ ಹಾಸನದ ಅನೇಕ ನಾಯಕರುಗಳು ಕೂಡ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರೆ ಓಕೆ ಅನ್ನೋ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತದ್ದು. ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲಾ ನಾಯಕರುಗಳು ಮತ್ತು ಕಾರ್ಯಕರ್ತರು ಕೂಡ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದ್ರೆ ಕೆಲವೊಂದ್ ಕಡೆ ಮುಕ್ತ ಮನಸ್ಸಿನಿಂದ ಅವರ ಓಕೆ. ರಾಮಚರಿತ್ರೆಗೆ ಸಾಕ್ಷಿಯಾದ ಕುರುಹುಗಳು ಕರುನಾಡಿನ ತುಂಬ ಇವೆ. ಬಾಗಲಕೋಟೆ ಬಳಿ ಸೀತೆ ಮನೆ ಎಂಬ ಊರೇ ಇದೆ. ಈ ಊರಲ್ಲಿ ಸೀತೆ ಮಾತೆಯ ಮಂದಿರವೂ ಇದೆ. ಲವಕುಶ ಸ್ನಾನದ ಹೊಂಡಗಳು ಇಲ್ಲಿವೆ. ಇದೊಂದು ರಾಮಾಯಣದ ಅಚ್ಚಳಿಯದ ಕುರುಹು ಅಂತಾರೆ ತಿಳಿದವರು. ಅಲ್ಲೊಂದು ಸೀತಾ ಮಂದಿರ, ಅಲ್ಲಿ ಎರಡು ಸೀತಾಮಾತೆ ವಿಗ್ರಹಗಳಿಗೆ ಪೂಜೆ, ಹೊರಗಡೆ ಲವಕುಶ ಸ್ನಾನದ ಹೊಂಡಗಳು, ಅಲ್ಲೇ ಒಂದ್ ಕಡೆ ವಾಲ್ಮೀಕಿ ಮಹರ್ಷಿ ಕುಟೀರ, ಪಕ್ಕದಲ್ಲಿ ಸೀತಾಮಾತೆಯ ಪ್ರಸೂತಿ ಗೃಹ, ಕಣ್ಮನ ಸೆಳೆಯುತ್ತಿರುವಂತ ಲವಕುಶ ಉದ್ಯಾನವನ. ಈ ಎಲ್ಲವೂ ಒಂದೇ ಕಡೆ ಇದೆ, ಅದುವೇ ಬಾಗಲಕೋಟೆ ತಾಲೂಕಿನ ಸೀತಿ ಮನೆ ಗ್ರಾಮ. ಸೀತಾಮಾತೆ ಒಬ್ಬಳೇ ಇರುವಂತ ದೇಶದ ಏಕಮಾತ್ರ ದೇವಸ್ಥಾನ ಇದು. ಸೀತೆಯು ಕೃಷ್ಣಾ ನದಿ ತೀರದ ಈ ಜಾಗದಲ್ಲಿ ವಾಲ್ಮೀಕಿ ಮಹರ್ಷಿ ಆಶ್ರಯದಲ್ಲಿ ನೆಲೆಸಿದ್ದಳು. ಇದೇ ಜಾಗದಲ್ಲಿ ಲವಕುಶರಿಗೆ ಜನ್ಮವನ್ನ ನೀಡಿದ್ದಾಳೆ ಎಂಬುದು ನಂಬಿಕೆ. ಇದಕ್ಕೆ ಸಾಕ್ಷಿಯಂತಿವೆ ವಾಲ್ಮೀಕಿ ಮಹರ್ಷಿ ಕುಟೀರ, ಸೀತೆಗೆ ಹೆರಿಗೆಯಾದಂಥ ಕೊಠಡಿ, ಲವಕುಶ ಸ್ನಾನದ ಹೊಂಡಗಳು. ಸೀತಾಮಾತೆ ಹೆರಿಗೆಯಾದಾಗ ನದಿಗೆ ಹೋಗಿ ನೀರನ್ನ ತರಲಿಕ್ಕೆ ಆಗದ ಕಾರಣಕ್ಕೆ ವಾಲ್ಮೀಕಿ ಮಹರ್ಷಿ ಮಂತ್ರ ಶಕ್ತಿಯಿಂದ ನಿರ್ಮಿಸಿದಂತ ಸೀತಾ ಹೊಂಡವೂ ಇಲ್ಲಿದೆ. ಅಲ್ಲಿ ಸೀತಾಮಾತೆ ವಾಸವಾಗಿರತಕ್ಕಂತಹ ಕುರುಹುಗಳು ಇನ್ನೂ ಕೂಡ ಇದ್ದಾವೆ. ಅಲ್ಲಿ ಇರತಕ್ಕಂತಹ ಆ ಕುಶ ಲವ ಹೊಂಡ ಇದೆ, ಅದೇ ರೀತಿಯಾಗಿ ಕುಶಲವರು ಆಡಿರತಕ್ಕಂತಹ ಜಾಗ ಇದೆ. ಎಂತಹ ಬರಗಾಲದಲ್ಲೂ ಕೂಡ ಬತ್ತದೇ ಇರತಕ್ಕಂತಹ ಹೊಂಡ ಇವತ್ತಿಗೂ ಕೂಡ ನಿದರ್ಶನವಾಗಿರತಕ್ಕಂತಹದ್ದು ಇಂತಹ ಕಲಿಯುಗದಲ್ಲಿ. ಸೀತಾ ಮನೆ ಹೆಸರು ಬರಲಿಕ್ಕೆ ಕಾರಣ ಸೀತೆಯ ತಾಳಿಯಲ್ಲಿನ ಕರಿಮಣಿ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ಸೀತೆ ತಾಳಿಯ ಕರಿಮಣಿಯನ್ನ ಈ ಜಾಗದಲ್ಲಿ ಎಸೆದಿದ್ದಳಂತೆ. ಅಂದಿನಿಂದ ಈ ಗ್ರಾಮಕ್ಕೆ ಸೀತಾಮಣಿ ಅಂತ ಹೆಸರು ಬಂದಿದೆ. ಮುಂದೆ ಅದು ಸೀತೆಯ ಮನೆ ಅಂತ ಬದಲಾಗಿದೆ. ಸೀತೆಯ ಕೊಳಲ್ಲಿ ಲಿಂಗ ಕಟ್ಟಲಾಗಿದೆ. ಸೀತಾದೇವಿ ಪಾರ್ವತಿ ಸ್ವರೂಪ ಎನ್ನುವಂಥ ಪೂಜಾರಿಗಳು ದಿನಾಲೂ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವೇ ಪೂಜೆಯನ್ನ ಮಾಡುತ್ತಾರೆ. ರಾಮ ಬಂದದ್ದರ ಕುರು ಹಾಗೆ ಇಲ್ಲಿ ರಾಮದೇವರು ನಿಂತಿದ್ದಾರೆ. ಸಾಕ್ಷಾತ್ತಾಗಿ ಶ್ರೀನಿವಾಸ ದೇವರು ಕೂಡ ಅಲ್ಲಿ ಇದ್ದಾರೆ. ಸೀತಾದೇವಿಯ ಹಾಗೂ ಲವಕುಶರ ಸನ್ನಿಧಾನ ಇದೆ. ಇಂತಹ ಪಾವನವಾಗಿರತಕ್ಕಂತಹ ಈ ಪ್ರಸಂಗದಲ್ಲಿ 24ನೇ ಇಸ್ವಿಯಲ್ಲಿ 22ನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮದೇವರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಭಾರತೀಯರ ಹೆಮ್ಮೆಯ ಸಂಗತಿ. ಮಕ್ಕಳಾಗದವರು ಇಲ್ಲಿಗೆ ಬಂದು ತೊಟ್ಟಿಲನ್ನ ಕಟ್ಟಿ ಹರಕೆಯನ್ನ ಹೊರತಾರೆ. ಲವಕುಶರಂತ ಮಕ್ಕಳನ್ನ ಕೊಡವ್ವ ತಾಯಿ ಅಂತ ಸೀತಾ ಮಾತೆಗೆ ಬೇಡಿಕೊಳ್ಳುತ್ತಾರೆ. ಸೀತಾ ಹೊಂಡದ ನೀರನ್ನ ಭಕ್ತರು ತೀರ್ಥ ಅಂತ ಸ್ವೀಕರಿಸುತ್ತಾರೆ. ಲವ ಮತ್ತು ಕುಶ ಎಂಬ ಅವರ ಇಬ್ಬರು ಜನ್ಮವು ಸೀತಿಮನಿ ಗುಡ್ಡದಲ್ಲಿರುವ ಲವಕುಂಡ ಮತ್ತು ಕುಶಕುಂಡದ ಸಮೀಪದಲ್ಲಿರುವ ಸೀತಾ ಮಾತೆಯ
वन जन्मताड़ बैठे एर कुरु मोदलू सरीवर्गू विदित है आ स्थल सीतादेवियु इबू मे स्नान गुणम एण्य प्रमाण इवतू कहत्म विषय कृष्णा महात्म्य पुराण विशेषवा वशिष्ठ रामायण उल्लेख में प्रस्तुतपड़े ಇಡೀ ಊರಿನಲ್ಲಿ ರಾಮ ಲಕ್ಷ್ಮಣ ಸೀತೆ ಲವಕುಶ ಸೇರಿ ಇಡೀ ರಾಮಾಯಣದ ಸನ್ನಿವೇಶ ಸೃಷ್ಟಿ ಮಾಡಲಾಗಿದೆ. ಇದು ರಾಮನ ಭಕ್ತರನ್ನ ಪ್ರವಾಸಿಗರನ್ನ ಸೆಳೆದಿದೆ. ಮಂಜುನಾಥ ತಳವಾರ, ನ್ಯೂಸ್ 18, ಬಾಗಲಕೋಟೆ.